ನಾಳೆ ಅಕ್ಟೋಬರ್ ಮೂರನೆಯ ತಾರೀಕು ಸೋಮವಾರದ ದಿನ ನವರಾತ್ರಿಯ ಎಂಟನೆಯ ದಿನವಾಗಿದ್ದು ದುರ್ಗಾ ಮಾತೆಯನ್ನು ಯಾವ ಅವತಾರದಲ್ಲಿ ಪೂಜಿಸಬೇಕು ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಯಾವ ಒಂದು ಮಂತ್ರ ಯಾವ ಒಂದು ಪುಷ್ಪ ಯಾವ ವರ್ಣವನ್ನು ಪಾಲಿಸಿದ್ದೆ ಅದರಲ್ಲಿ ವಿಶೇಷವಾಗಿ ದುರ್ಗೆಯ ಅನುಗ್ರಹದಿಂದ ಜೀವನದಲ್ಲಿ ಇರತಕ್ಕಂತಹ ಸಂಕಷ್ಟಗಳು ದೂರವಾಗುತ್ತೆ ವಿಶೇಷವಾಗಿ ದುರ್ಗೆಯ ಅನುಗ್ರಹ ಅನ್ನೋದು ಪ್ರಾಪ್ತಿಯಾಗುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀವಿ ಬನ್ನಿ ನೀವಿನ ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ ಒತ್ತಿದ್ರೆ ನಾವು ನೀಡುವ ಪ್ರತಿಯೊಂದು ದೈವ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬರುತ್ತೆ ನಾಳೆ ವಿಶೇಷವಾಗಿ ನವರಾತ್ರಿಯ ಎಂಟನೆಯ ದಿನವಾಗಿದ್ದು ದುರ್ಗಾಷ್ಟಮಿ ಕೂಡ ಇರುತ್ತೆ ನಾಳೆ ದುರ್ಗೆಯನ್ನು ನಾವು ಮಹಾಗೌರಿ ಅವತಾರದಲ್ಲಿ ಪೂಜಿಸಬೇಕು ಶ್ರೀ ಮಹಾಗೌರಿಗೆ ನಾಳೆ ಅಂದರೆ ನವರಾತ್ರಿಯ ಎಂಟನೆಯ ದಿನ ಪೂಜೆ ಮಾಡುವುದರಿಂದ ಜಾತಕದಲ್ಲಿನ ರಾಹು ದೋಷಗಳು ದೂರವಾಗುತ್ತೆ ಅಂದರೆ ಮಾನಸಿಕ ಗೊಂದಲಗಳು ಯಾವುದೇ ಕೆಲಸ ಕಾರ್ಯ ಮಾಡಬೇಕಾದರೆ ಆ ಕೆಲಸ ಪೂರ್ಣವಾಗದೆ ಅರ್ಧಕ್ಕೆ ನಿಂತು ಹೋಗ್ತಾ ಇದ್ರೆ ಮಾನಸಿಕ ಪ್ರಶಾಂತತೆ ಅಂದರೆ ಜೀವನದಲ್ಲಿ ಶಾಂತಿ ನೆಮ್ಮದಿ ಇಲ್ಲವೇ ಇಲ್ಲ ಎನ್ನುವುದಾದರೆ ಆ ಎಲ್ಲ ಸಮಸ್ಯೆಗಳು ದೂರವಾಗಿ ಜೀವನದಲ್ಲಿ ರಾಹು ದೋಷದ ತೀವ್ರತೆ ಅನ್ನೋದು ಕಡಿಮೆಯಾಗಿ ವಿಶೇಷವಾಗಿ ಕಾರ್ಯಜಯ ಅನ್ನೋದು ಪ್ರಾಪ್ತಿಯಾಗುತ್ತೆ ಶಾಂತಿ ನೆಮ್ಮದಿ ಅನ್ನೋದು ಶಾಶ್ವತವಾಗಿ ಜೀವನದಲ್ಲಿ ನೆಲೆಸುತ್ತೆ ನಾಳೆ ಶ್ರೀ ಮಹಾಗೌರಿಗೆ ಅಂದರೆ ದುರ್ಗಾ ಮಾತೆಗೆ ಯಾವ ಒಂದು ಶುಭ ಸಮಯದಲ್ಲಿ ಪೂಜೆಯನ್ನು ಮಾಡಿಕೊಳ್ಬೇಕು ಅಂತ ನೋಡೋದಾದರೆ ಬೆಳಗಿನ ಜಾವ 5:09 ಬೆಳಿಗ್ಗೆ 7:29 ಪೂಜೆಯನ್ನು ಮಾಡಿಕೊಳ್ಬೋದು ಈ ಒಂದು ಸಮಯದಲ್ಲಿ ಪೂಜೆಯನ್ನು ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಅನ್ನೋದಾದರೆ ಬೆಳಿಗ್ಗೆ 9:11:26 ದೇವಿಗೆ ಪೂಜೆಯನ್ನು ಮಾಡಿಕೊಳ್ಬೋದು ಈ ಎರಡು ಬೆಳಗಿನ ಸಮಯದಲ್ಲಿ ದೇವಿಗೆ ಪೂಜೆಯನ್ನು ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಅನ್ನೋದಾದರೆ ಸಂಜೆ ವೇಳೆಯಲ್ಲಿ ಕೂಡ ದೇವಿಯ ಮುಂದೆ ದೀಪವನ್ನು ಬೆಳಗಿಸಿ ವಿಶೇಷವಾಗಿ ಆರತಿಯನ್ನು ಬೆಳಗಿ ಪೂಜೆಯನ್ನು ಮಾಡಿಕೊಳ್ಬೋದು ಆ ಒಂದು ಸಮಯ ಯಾವುದು ಅಂತ ನೋಡೋದಾದರೆ ಸಂಜೆ 5:03:00-6:33 ದೇವಿಗೆ ಪೂಜೆಯನ್ನು ಮಾಡಿಕೊಳ್ಬೋದು ದೀಪಾರಾಧನೆಯನ್ನು ಮಾಡಿಕೊಳ್ಬೋದು ಜೊತೆಗೆ ನಾಳೆ ದೇವಿಗೆ ಯಾವ ಒಂದು ಬಣ್ಣದ ವಸ್ತ್ರವನ್ನು ಅರ್ಪಿಸಬೇಕು ಅಂತ ನೋಡೋದಾದರೆ ಗುಲಾಬಿ ಬಣ್ಣದ ಸೀರೆ ಆಗಿರ್ಬೋದು ಕೆಂಪು ಬಣ್ಣದ ಸೀರೆ ಆಗಿರ್ಬೋದು ಅಥವಾ ಕಡುನೀಲಿ ಬಣ್ಣದ ಸೀರೆ ಅಥವಾ ರವಿಕೆಯನ್ನು ದೇವಿಗೆ ನಾಳೆ ವಿಶೇಷವಾಗಿ ಅರ್ಪಿಸಬಹುದು ಕೆಂಪು ಅಕ್ಷತೆಯಿಂದ ನಾಳೆ ದೇವಿಗೆ ಪೂಜೆಯನ್ನು ಮಾಡಿಕೊಳ್ಬೇಕು ಅರ್ಚನೆಯನ್ನು ಮಾಡಿಕೊಳ್ಬೇಕು ನಾಳೆ ದೇವಿಗೆ ಕೆಂಪು ಅಥವಾ ಬಿಳಿ ಬಣ್ಣದ ಪುಷ್ಪಗಳು ಅಂದರೆ ರಾತ್ರಿ ಅರಳಿದ ಮಲ್ಲಿಗೆಯನ್ನು ಬಳಸಿ ದೇವಿಗೆ ಅಲಂಕಾರವನ್ನು ಮಾಡಿಕೊಳ್ಬೇಕು ದೇವಿಗೆ ಪೂಜೆಯನ್ನು ಮಾಡಿಕೊಳ್ಬೇಕು ನಾಳೆ ದೇವಿಗೆ ಪೂಜೆಯನ್ನು ಮಾಡೋದ್ರಿಂದ ಮಹಾಗೌರಿಯ ಅನುಗ್ರಹದಿಂದ ನಿಮ್ಮ ಪ್ರತಿಯೊಂದು ಆಸೆಗಳು ಈಡೇರುತ್ತೆ ಕೆಲಸ ಕಾರ್ಯಗಳು ಅಂದುಕೊಂಡಂತೆ ಆಗುತ್ತೆ ನಾಳೆಯ ದಿನ ಮಹಾಗೌರಿಯ ಅಂದರೆ ದುರ್ಗೆಯ ಪೂಜೆಯನ್ನು ಮಾಡೋದ್ರಿಂದ ಕಂಕಣ ಭಾಗ್ಯ ಅನ್ನೋದು ಕೂಡಿ ಬರುತ್ತೆ ಯಾರಿಗೆ ಮದುವೆ ಭಾಗ್ಯ ಅನ್ನೋದು ಕೂಡಿ ಬರ್ತಾ ಇರೋದಿಲ್ವೋ ಅಂಥವ್ರು ಏನು ಮಾಡಬೇಕು ನಾಳೆ ಕನ್ಯಾ ಪೂಜೆಯನ್ನು ಮಾಡಬೇಕು ಮನೆಗೆ 9 ಕನ್ಯೆಯರನ್ನು ಕರೆಸಿ ಅವರ ಪಾದ ಪೂಜೆಯನ್ನು ಮಾಡಬೇಕು ಆ 9 ಜನರನ್ನು ನವ ದುರ್ಗೆಯರ ಸ್ವರೂಪವಾಗಿ ವಿಶೇಷವಾಗಿ ಸಂಕಲ್ಪವನ್ನು ಮಾಡಿಕೊಂಡು ಅವರಿಗೆ ಊಟೋಪಚಾರಗಳನ್ನು ಹಣ್ಣು ಹಂಪಲುಗಳನ್ನು ಕೊಟ್ಟು ವಿಶೇಷವಾಗಿ ಪೂಜಿಸಬೇಕು ನಾಳೆ ಈ ವಿಧವಾಗಿ ಕನ್ಯಾ ಪೂಜೆಯನ್ನು ಮಾಡೋದ್ರಿಂದ ಮಹಾಗೌರಿಯ ಅನುಗ್ರಹದಿಂದ ಜೀವನದಲ್ಲಿನ ಅಡೆತಡೆಗಳು ದೂರವಾಗಿ ಮದುವೆ ಭಾಗ್ಯ ಅನ್ನೋದು ಕೂಡಿ ಬರುತ್ತೆ ಮದುವೆ ಆಗಿರ್ತಕ್ಕಂಥವರು ಕೂಡ ಕನ್ಯಾ ಪೂಜೆಯನ್ನು ಮಾಡಿಕೊಳ್ಬಹುದು ಯಾರಿಗೆ ಆರೋಗ್ಯದ ಸಮಸ್ಯೆಗಳು ಪದೇ ಪದೇ ಕಾಡ್ತಾ ಇರುತ್ತೋ ವಿಶೇಷವಾಗಿ ನಾಳೆಯ ದಿನ ಕನ್ಯಾ ಪೂಜೆಯನ್ನು ಮಾಡಿ ನೋಡಿ ಹೆಂಗಸರಿಗೆ ಇರತಕ್ಕಂತಹ ಪ್ರತಿಯೊಂದು ಅನಾರೋಗ್ಯದ ಸಮಸ್ಯೆಗಳು ದೂರವಾಗುತ್ತೆ ಆರೋಗ್ಯ ಅನ್ನೋದು ವೃದ್ಧಿಯಾಗುತ್ತೆ ಇನ್ನು ನಾಳೆಯ ದಿನ ಪೂಜೆಯೆಲ್ಲ ಆದ ನಂತರ ಅಥವಾ ದೀಪಾರಾಧನೆಯನ್ನು ಮಾಡಬೇಕಾದ್ರೆ ಯಾವ ಒಂದು ಮಂತ್ರವನ್ನು ಹೇಳ್ಕೊಳ್ಬೇಕು ಅಂತ ನೋಡೋದಾದರೆ ಓಂ ಹ್ರೀಂ ಶ್ರೀಂ ಮಹಾಗೌರಿ ದುರ್ಗಾಯೇ ನಮಃ ಮತ್ತೊಮ್ಮೆ ಹೇಳ್ತೀವಿ ಕೇಳಿ ಓಂ ಹ್ರೀಂ ಶ್ರೀಂ ಮಹಾಗೌರಿ ದುರ್ಗಾಯೇ ನಮಃ ಈ ಒಂದು ಮಂತ್ರವನ್ನು 21 ಬಾರಿ 3 ಬಾರಿ ಅಥವಾ 108 ಬಾರಿ ಹೇಳ್ಕೊಳ್ತಾ ದೇವಿಗೆ ವಿಶೇಷವಾಗಿ ಪೂಜೆಯನ್ನು ಮಾಡಿಕೊಳ್ಬೇಕು ಇನ್ನು ಮಹಾಗೌರಿ ದೇವಿಗೆ ಅಂದರೆ ದುರ್ಗೆಗೆ ಯಾವೆಲ್ಲ ನೈವೇದ್ಯಗಳನ್ನು ಅರ್ಪಿಸಬಹುದು ಅಂತ ನೋಡೋದಾದರೆ ತೆಂಗಿನ ತುರಿ ಹಾಕಿರ್ತಕ್ಕಂತಹ ಸಿಹಿ ನೈವೇದ್ಯಗಳನ್ನು ಅರ್ಪಿಸಬಹುದು ಅಥವಾ ತೆಂಗಿನ ಹಾಲನ್ನೇ ಒಂದು ಲೋಟದಷ್ಟು ಅಥವಾ ಒಂದು ಚೊಂಬಿನಷ್ಟು ದೇವಿಯ ಮುಂದೆ ಇಟ್ಟು ವಿಶೇಷವಾಗಿ ಸಂಕಲ್ಪವನ್ನು ಮಾಡಿಕೊಳ್ಬೇಕು ತೆಂಗಿನ ಹಾಲನ್ನು ಇಟ್ಟರೆ ಅದ್ಭುತವಾದ ಫಲಗಳು ಪ್ರಾಪ್ತಿಯಾಗುತ್ತೆ ನಾಳೆ ದುರ್ಗಾದೇವಿಯ ಅಂದರೆ ಮಹಾಗೌರಿಯ ಪ್ರೀತಿಗೋಸ್ಕರ ಅನುಗ್ರಹಕ್ಕೋಸ್ಕರ ಸಕ್ಕರೆ ಪೊಂಗಲನ್ನು ಕೂಡ ನೀವು ವಿಶೇಷವಾಗಿ ಅರ್ಪಿಸಬಹುದು
ಮಾಡ್ಕೊಳ್ಬಹುದು. ನೋಡಿದ್ರಲ್ಲ ನಾಳೆ ಯಾವ ನೈವೇದ್ಯವನ್ನು ಅರ್ಪಿಸಬಹುದು ಅಂತ ತಿಳ್ಕೊಳ್ರಿ. ಆದರೆ ಅತಿ ಮುಖ್ಯವಾಗಿ ನಾಳೆ ದುರ್ಗೆಯ ಪೂಜೆಯನ್ನ ಅಥವಾ ಮಹಾಗೌರಿಯ ಪೂಜೆಯನ್ನ ಮಾಡಬೇಕಾದ್ರೆ ಮೊದಲನೆಯದಾಗಿ ಮೊದಲು ಗಣೇಶನಿಗೆ ಪೂಜೆಯನ್ನು ಸಲ್ಲಿಸಬೇಕು. ತದನಂತರವೇ ದುರ್ಗೆಯ ಅಂದರೆ ಪಾರ್ವತಿ ದೇವಿ ಮಹಾಗೌರಿಯ ಪೂಜೆಯನ್ನ ಮಾಡ್ಕೊಳ್ಬೇಕು. ಈ ಒಂದು ವಿಚಾರ ನೆನಪಿನಲ್ಲಿ ಇರಬೇಕು. ನಾಳೆಯ ದಿನ ಯಾವ ಮಂತ್ರವನ್ನು ಹೇಳ್ಕೊಳ್ಬೇಕು, ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು, ಯಾವ ವರ್ಣವನ್ನು ಪಾಲಿಸಬೇಕು, ಯಾವ ಪುಷ್ಪವನ್ನು ದೇವಿಗೆ ಅರ್ಪಿಸಿದರೆ ಅದ್ಭುತವಾದ ಫಲಗಳು ಸಿಗುತ್ತೆ ಅಂತ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ವಿ. ನಾಳೆ ತಪ್ಪದೆ ಪ್ರತಿಯೊಬ್ಬರು ಕೂಡ ನವರಾತ್ರಿಯ 8ನೇ ದಿನ ಮಹಾಗೌರಿಗೆ ಈ ವಿಧವಾಗಿ ಪೂಜೆಯನ್ನು ಮಾಡಿ ನೋಡಿ. ಜೀವನದಲ್ಲಿ ಇರತಕ್ಕಂತಹ ಪ್ರತಿಯೊಂದು ಗೊಂದಲಗಳು ದೂರವಾಗುತ್ತೆ, ಸ್ಪಷ್ಟ ಚಿತ್ರಣ ಅನ್ನೋದು ನಿಮಗೆ ಪ್ರಾಪ್ತಿಯಾಗುತ್ತೆ. ದುರ್ಗೆಯ ಅನುಗ್ರಹದಿಂದ ಮಾಡತಕ್ಕಂತಹ ಕೆಲಸ ಕಾರ್ಯದಲ್ಲಿ ಅಖಂಡ ಯಶಸ್ಸು ಹಾಗೂ ಶಾಂತಿ ನೆಮ್ಮದಿ ಅನ್ನೋದು ಜೀವನದಲ್ಲಿ ಪ್ರಾಪ್ತಿಯಾಗುತ್ತೆ. ಇಂತಹ ವಿಶೇಷವಾದಂತಹ ಮಾಹಿತಿ ನಿಮಗೆ ಇಷ್ಟ ಆದರೆ ತಪ್ಪದೇ ಜೈ ಮಹಾಗೌರಿ ಅಂತ ಬರೆದು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಮುಂದಿನ ಬಾರಿ ಮತ್ತೊಂದು ವಿಶೇಷ ದೈವ ಮಾಹಿತಿಯೊಂದಿಗೆ ನಮ್ಮ ದೇಗುಲ ದರ್ಶನ ಕರ್ನಾಟಕ ಚಾನಲ್ ಮುಖಾಂತರ ಭೇಟಿಯಾಗೋಣ. ಧನ್ಯವಾದ ಸ್ನೇಹಿತರೇ.